ನಾನು ನಿಮಗೆ ತೋರಿಸಿದೆ ಕಂಪ್ಲೀಟ್ ಆಗಿರಲಿಲ್ಲ ಫೈನಲಿ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ತಿಂಡಿಗೆ ಇವತ್ತು ರವಾ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಸೊ ರವೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಚಿರುಟಿ ರವೆ ತೊಗೊಂಡಿದ್ನಿ ಚಿರುಟಿ ರವೆ ಇಲ್ಲ ಅಂದರೆ ನಾರ್ಮಲ್ ದಪ್ಪ ರವಾನ ಮಿಕ್ಸರಲ್ಲಿ ಒಂದು ಎರಡು ಸರ್ತಿ ತಿರುಗಿಸ್ಕೊಂಡು ತೊಗೋಬೋದು ಒಂದು ಕಪ್ ರವಾಗಿ ಒಂದು ಅರ್ಧ ಕಪ್ಪಷ್ಟು ಸಣ್ಣದಾಯಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಜ್ವಾಯನ್ ಅಂದರೆ ಓಂಕಾಳು ಮತ್ತು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಬಂದುಬಿಟ್ಟು ಟೋಟಲಿ ಆಪ್ಷನಲ್ ಇದೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದಾದ ನಂತರ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿ ಮೆಣಸಿನಕೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಮೆಣಸಿನಕೆ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಕಾದರೆ ಇನ್ನೂ ಸಣ್ಣದಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ಅದಾದ ನಂತರ ಒಂದು ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದೀನಿ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಸೊ ಬೇಕಾದರೆ ನೀವು ಇಲ್ಲಿ ಸ್ವಲ್ಪ ಕಡಿಮೆ ಕೂಡ ಮೊಸರು ಯೂಸ್ ಮಾಡ್ಕೋಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮೊದಲು ಸ್ಟಾರ್ಟಿಂಗ್ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಅದಾದ ನಂತರ ಮತ್ತೆ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂತ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನೋಡಿ ಈ ಥರ ಎಲ್ಲ ಕಲಸಿ ಒಂದು ಹತ್ತು ನಿಮಿಷ ನಾನು ಈ ಇದನ್ನು ರೆಸ್ಟ್ ಆಗೋದಕ್ಕೆ ಇಡ್ತಾಯಿದ್ದೀನಿ ಸೊ ರವೆ ಇದೆಯಲ್ಲ ಸೊ ಹಾಗಾಗಿ ಅದು ಚೆನ್ನಾಗಿ ನೆನೀಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ಇಪ್ಪತ್ತು ನಿಮಿಷ ತನಕ ಬಿಟ್ಟರು ಕೂಡ ನಡೆಯುತ್ತೆ ಸೊ ನಾನು ಅಲ್ಲಿ ಬರೀ ಒಂದು ಹತ್ತು ಹದಿನೈದು ನಿಮಿಷ ರವಾನಾ ರೆಸ್ಟ್ ಆಗೋದಕ್ಕೆ ಬಿಟ್ಟಿದೆ ನಿನ್ನೆ ಎಲ್ಲಾ ಪಾತ್ರೆಗಳೆಲ್ಲ ನಾನು ರಾತ್ರಿ ಎಲ್ಲ ಡಿಶ್ ವಾಷರಲ್ಲಿ ಹಾಕಿದ್ದೆ ಸೊ ಬೆಳಗ್ಗೆ ಅನ್ನಷ್ಟರಲ್ಲಿ ನೋಡಿ ಪಾತ್ರೆಗಳೆಲ್ಲ ಫುಲ್ ಕ್ಲೀನ್ ಮಾಡಿ ನಮಗೆ ಡ್ರೈ ಮಾಡಿಕೊಡುತ್ತೆ ಇದು ಸೊ ನನಗಂತೂ ಇದು ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಇವಾಗಂತೂ ಮಕ್ಕಳು ಮನೆಯಲ್ಲೇ ಇರ್ತಾರೆ ಸೊ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು ಜ್ಯೂಸ್ ಇದೆಲ್ಲ ಮಾಡಿಕೊಡ್ತಾನೆ ಇರ್ತೀವಿ ಸೊ ಹಾಗಾಗಿ ಸಣ್ಣ ಪುಟ್ಟ ಪಾತ್ರೆಗಳಂತೂ ನಮ್ಮ ಮನೆಯಲ್ಲಿ ತುಂಬಾ ಬೀಳುತ್ತವೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ದಿವ್ಸಕ್ಕೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಪಾತ್ರೆಗಳಾಗುತ್ತೆ ಅದನ್ನೆಲ್ಲ ಕೂಡ ನಾನು ಹಾಗೇನೇ ಇಡ್ತೀನಿ ಸಂಜೆ ಟೈಮಲ್ಲಿ ಅಥವಾ ರಾತ್ರಿ ಎಲ್ಲ ಡಿಶ್ ವಾಷರಲ್ಲಿ ಹಾಕಿಬಿಟ್ಟು ಲೋಡ್ ಮಾಡ್ತೀನಿ ಸೊ ಡೈಲಿ ಅಂತೂ ನಾನು ಡಿಶ್ ವಾಷರ್ ಯೂಸ್ ಮಾಡೋದಿಲ್ಲ ಸೊ ಯಾವಾಗಾದರೂ ಪಾತ್ರೆ ತೊಳೆಯೋದಕ್ಕೆ ಇಷ್ಟ ಇಲ್ಲ ವಾರದಲ್ಲಿ ಎರಡು ದಿವಸ ಮೂರು ದಿವಸಕ್ಕೆ ನಾನು ಡಿಶ್ ವಾಷರನ್ನು ಯೂಸ್ ಮಾಡ್ತೀನಿ ಜಾಸ್ತಿ ಕೆಲಸ ಇದ್ದಾಗ ಮಾತ್ರ ಹಾಕ್ತೀನಿ ಅಷ್ಟೇ ಇಲ್ಲಾಂದರೆ ಸಣ್ಣ ಪುಟ್ಟ ಏನಾದರೂ ಇದ್ದು ಅಂದರೆ ಹಾಗೆ ತೊಳೆದು ಬಿಡ್ತೀನಿ ಸೊ ನಮ್ಮ ಮನೆಯಲ್ಲಿ ಬೇರೆ ಎಲ್ಲ ಕೆಲಸಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ ಆದರೆ ಪಾತ್ರೆ ಅಂತ ವಿಷಯ ಬಂದರೆ ಯಾರುಗೂ ಹೆಲ್ಪ್ ಮಾಡೋದಕ್ಕೆ ಬರೋದೇ ಇಲ್ಲ ಸೊ ಯಾರಿಗೂ ಇಷ್ಟನೇ ಆಗೋದಿಲ್ಲ ಪಾತ್ರೆ ತೊಳೆಯೋದು ಅಂದರೆ ಸೊ ಬೇಕಾದರೆ ನಾನೇ ತೊಳಿಬೇಕು ಇಲ್ಲಾಂದರೆ ನನಗೆ ಕೂಡ ತುಂಬಾ ಬೇಜಾರಾಗಿತ್ತು ತೊಳೆಯೋದಕ್ಕೆ ಇಷ್ಟ ಇಲ್ಲ ಅಂದರೆ ಅವಾಗ ನಾನು ಎಲ್ಲ ಇಡೀ ದಿವ್ಸದ ಎಷ್ಟು ಪಾತ್ರೆಗಳಿರುತ್ತೆ ಅಷ್ಟೆಲ್ಲ ನಾನು ಒಟ್ಟಿಗೇ ಲೋಡ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಡೇ ಯಾವಾಗಾದರೂ ಫ್ರೀ ಟೈಮ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರುವಂಥ ಪಾತ್ರೆಗಳೆಲ್ಲ ತೆಗೆದು ನೆಕ್ಸ್ಟ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಸೊ ನೋಡಿ ನಾನು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ರೆಸ್ಟ್ ಆಗೋದಕ್ಕೆ ಬಿಟ್ಟಿದೆ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿ ಇರುತ್ತೆ ಕೈಗೆ ಒಂದು ಸ್ವಲ್ಪ ಈ ತರ ಎಣ್ಣೆ ಹಚ್ಕೊಂಡ್ಬಿಟ್ಟು ಇನ್ನೂ ಒಂದ್ಸತಿ ಚೆನ್ನಾಗಿ ಇದನ್ನ ಕಲಸಿ ಇವಾಗ ಇದ್ರದ್ದು ರೊಟ್ಟಿನ ಮಾಡ್ಕೊಳ್ಳೋಣ ರೊಟ್ಟಿ ತಟ್ಟೋದಕ್ಕೆ ನಾನು ಇಲ್ಲಿ ಬಟರ್ ಪೇಪರ್ ಅನ್ನ ತಗೊಂಡಿದೀನಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದೀನಿ ಬಟರ್ ಪೇಪರ್ ಆದರೂ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೀವು ಹಾಗೆ ತವೆ ಮೇಲೆ ಕೂಡ ಇದನ್ನ ತಟ್ಕೋಬಹುದು ಇಲ್ಲಾಂದ್ರೆ ನಾರ್ಮಲ್ ಒಬ್ಬಟ್ಟೆ ತಲಾ ಮಾಡೋದಕ್ಕೆ ನೀವು ಯಾವ ಪೇಪರ್ ಯೂಸ್ ಮಾಡ್ತೀರಾ ಆ ಪೇಪರ್ ಮೇಲೆ ಕೂಡ ಇದನ್ನ ಮಾಡ್ಕೋ ನಿಮಗೆ ರೊಟ್ಟಿ ಯಾವ ಸೈಜ್ ಬೇಕು ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಆ ತರ ತಟ್ಕೊಳ್ಳಿ ತಟ್ಬೇಕಾದ್ರೆ ಕೈಗೆ ಇದು ಸ್ವಲ್ಪ ಅಂಟ್ಕೊಳ್ಳುತ್ತೆ ನಿಮಗೆ ಹಾಗಾಗಿ ಒಂದ್ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಇದನ್ನ ತಟ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಗ್ಯಾಸ್ ಮೇಲೆ ನಾನು ತವಾ ಕೂಡ ಬಿಸಿಗಿಟ್ಟಿದ್ದೆ ಸೊ ಕಬ್ಬುಣ್ ತವಾ ಮೇಲೆ ನಾನು ಈ ರೊಟ್ಟಿನ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಬೇಕಾದರೆ ನೀವು ಇಲ್ಲಿ ಸ್ಟಿಕ್ ತವಾ ಮೇಲೆ ಕೂಡ ಯೂಸ್ ಮಾಡ್ಕೋಬೋದು ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಅದಾದ ನಂತರ ಮತ್ತೆ ರೊಟ್ಟಿ ಹಾಕಿದ್ಮೇಲೆ ಸೈಡಲ್ಲಿ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸೊ ಈ ಥರ ರೊಟ್ಟಿನ ನೀವು ಸುಟ್ಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಎಣ್ಣೆ ಹಚ್ಕೊಂಡಿದ್ದೀನಿ ಬೇಕಾದರೆ ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಕೂಡ ಹಾಕೋಬೋದು ಎಣ್ಣೆ ಜಾಸ್ತಿ ಹಾಕ್ಕೊಂಡಷ್ಟು ನಿಮಗೆ ಕಲರ್ ಮತ್ತು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಎರಡೂ ಸೈಡಿಂದ ಈ ಥರ ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈ ಟು ಮೀಡಿಯಮ್ಲೇ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆಯಿಂದ ಈ ಥರ ಸುಟ್ಕೊಂಡ್ರೆ ಸೊ ನಮ್ಮದು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಇದ್ರ ಜೊತೆ ನಾನು ಆವತ್ತಿನ ದಿವಸ ಶೇಂಗಾ ಚಟ್ನಿ ಮಾಡಿದೆ ಸೊ ಇದ್ರದ್ದು ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಿಪಿನ ತೋರಿಸ್ತೀನಿ ಇದ್ರ ಜೊತೆ ನಿಮಗೆ ಚಟ್ನಿ ಬೇಕು ಅಂತಲೇ ಇಲ್ಲ ಹಾಗೆ ನೀನು ಮೊಸರು ಜೊತೆ ಕೂಡ ತಿನ್ಬೋದು ಸಾರಿ ಕುಚ್ ಕೂಡ ಕಂಪ್ಲೀಟ್ ಆಗಿದೆ ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ನಾನು ನಿಮಗೆ ತೋರಿಸಿದೆ ಇನ್ನೂ ಕುಚ್ಚದು ಕಂಪ್ಲೀಟ್ ಆಗಿರಲಿಲ್ಲ ಸೊ ಫೈನಲಿ ಎಲ್ಲ ಕುತ್ಕೊಂಡು ಕುಚ್ಚದೆಲ್ಲ ರೆಡಿ ಮಾಡಿದ್ದಾಯ್ತು ಕಂಪ್ಲೀಟ್ ಆದಮೇಲೆ ನೋಡುತ್ತ ಅನಿಸುತ್ತೆ ಚೆನ್ನಾಗಿದೆ ಪ್ಲೂ ೇನ್ ಅಜ್ಜಿ ಬ್ಯಾಡತ್ತೀಟ್ಸ್ ಇತ್ತು ಹಾಕೋದಕ್ಕೆ ಸಿಂಪಲ್ ಆಗಿ ಹಾಕತ್ತ ಇದು ರೆಡ್ ಇತ್ತಲ್ಲ ಪಲ್ಲು ಸೊ ಅದಕ್ಕೆ ನಾನು ಈ ಥರ ಕಾಂಬಿನೇಷನ್ ಹಾಕಬೇಕು ಗೋಲ್ಡನ್ ಹಾಕಿದ್ರೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಎಲ್ಲ ಗೋಲ್ಡನ್ ಇತ್ತು ಇದು ಇತ್ತು ಇದು ಕಲರ್ ಇದು ಕಲರ್ ಮ್ಯಾಚ್ ಮಾಡಿದ್ದೀವಿ

ಸರ್ತಿ ಫ್ರೀ ಟೈಮ್ ಇದ್ದಾಗೆಲ್ಲ ಕಂಪ್ಲೀಟ್ ಮಾಡಿಬಿಟ್ರೆ ಈಸಿ ಆಗುತ್ತೆ ನಮ್ಗೆ ಚೆನ್ನಾಗಿ ಅನ್ಸುತ್ತೆ ಸೊ ಫಾಲ್ ಇದೆಲ್ಲ ಆಗಿದೆ ಫಾಲ್ಸ್ ಕೂಡ ಹಚ್ಚಿದೀನಿ ನಾನೇ ಮನೆಯಲ್ಲಿ ನೆಕ್ಸ್ಟ್ ಪಾಪ ಊರಿಂದ ಯಾರೇ ಬಂದಾಗ ಕೊಟ್ಟು ಕಳಿಸ್ಬೇಕು ಸದ್ಯ ಕಂಪ್ಲೀಟ್ ಆಯ್ತು ಸೀರೆ ಎಷ್ಟು ಗೊತ್ತಿದೆ ಇನ್ನೊಂದ್ ಅರ್ಧ ಆಯ್ತು ಅಷ್ಟೇ ಬೆಳಿಗ್ಗೆ ತಿಂಡಿ ತಲಾ ಆದ ನಂತರ ಇಬ್ರು ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಓದ್ಕೋತಾರೆ ಹಾಗೆ ನಾನು ಕೂಡ ಉಳ್ದಿರುವಂತ ಎಲ್ಲಾ ಕೆಲಸನ ಮುಗಿಸ್ಕೋತೀನಿ ಅದಾದ ನಂತರ ಇವಾಗ ಮಧ್ಯಾಹ್ನಕ್ಕೆ ಅಡಿಗೆ ರೆಡಿ ಮಾಡ್ತಾ ಇದ್ದೆ ಸೊ ಮಕ್ಕಳು ಮನೆಯಲ್ಲಿ ಇದ್ದಾಗ ನಾನು ಮಕ್ಕಳಿಗೆ ಕೇಳ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ಏನು ಬೇಕು ನಿಮಗೆ ಪಲ್ಯ ಅಂತ ಅಂದ್ಬಿಟ್ಟು ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ಆದಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ ಅಂತ ಹೇಳ್ದ ಸೊ ಅದಕ್ಕೆ ಬೆಂಡೆಕಾಯಿನ ತೊಳೆದು ಇವಾಗ ಬಟ್ಟೆಯಿಂದ ಇದನ್ನ ಒರೆಸ್ ಕಟ್ ಮಾಡ್ಕೋತಾ ಇದೀನಿ ಮುಂಚೆನೆ ಗೊತ್ತಾಗಿದ್ರೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಗೆ ತೊಳಿತಾ ಇದ್ದೆ ನಾನು ಮಾಡೋಷ್ಟ್ರಲ್ಲಿ ಬೆಂಡೆಕಾಯಿ ಕೂಡ ಡ್ರೈ ಆಗಿರೋದು ಆದ್ರೆ ಇವಾಗ ಹೇಳಿರೋದಕ್ಕೆ ನಾನು ತೊಳೆದ್ಬಿಟ್ಟು ಬಟ್ಟೆಯಿಂದ ನೀಟಾಗಿ ಒರೆಸ್ತಾ ಇದ್ದೀನಿ ಹಾಗೆ ಒರೆಸೋದಕ್ಕೆ ನನ್ನ ಮಗ ಕೂಡ ಅಲ್ಲಿ ಬಂದು ಹೆಲ್ಪ್ ಮಾಡ್ದ ಮನೆಯಲ್ಲಿ ಇದ್ದಾಗ ಈ ತರ ನನಗೆ ಎಲ್ಲಾ ಕೆಲಸದಲ್ಲಿ ಇಬ್ರು ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ ಈವನ್ ಸ್ಯಾಟರ್ಡೆ ಸಂಡೇ ಬಂದರೂ ಕೂಡ ಅವಾಗವ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇರ್ತಾರೆ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡ್ತೀನಿ ಆ ಥರ ಎಲ್ಲ ಏನೂ ಇಲ್ಲ ಮನೆ ಕೆಲಸದವ್ರು ಇಟ್ಕೊಂಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಸೊ ಮನೆಯಲ್ಲಿ ನನಗೆಲ್ಲರೂ ಕೂಡ ಕಿಚನ್ ಅಲ್ಲಿ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೆ ಆಲ್ರೆಡಿ ನಿನ್ನೆ ರಾತ್ರಿದು ಒಂದು ಸ್ವಲ್ಪ ಅನ್ನ ಉಳಿದಿತ್ತು ಅದಕ್ಕೆ ನಾನು ಅದ್ರದ್ದು ಫ್ರೈಡ್ ರೈಸ್ ಮಾಡಿದೆ ನನ್ನ ಮಗಳಿಗೆ ಬರೀ ಬೆಂಡೆಕಾಯಿ ಪಲ್ಯ ಚಪಾತಿ ಇದ್ರೆ ಅಷ್ಟೊತ್ತು ಇಷ್ಟ ಆಗೋದಿಲ್ಲ ಸೊ ಅದ್ರ ಜೊತೆ ಏನಾದರೂ ಸಾಂಬಾರು ಆ ಥರ ಏನಾದರೂ ಮಾಡಬೇಕು ಆಲ್ರೆಡಿ ನಾನು ಫ್ರೈಡ್ ರೈಸ್ ಮಾಡಿದ್ದೆ ಸೊ ಸಾಂಬಾರು ಇವಾಗ ಮಾಡೋದು ಬೇಡ ಬೇಕಾದರೆ ಸಂಜೆ ಟೈಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸಾರನ್ನ ಮಾಡ್ತಾ ಇಲ್ಲ ಅದರ ಬದಲಾಗಿ ನಾನು ಇವತ್ತು ಸ್ವೀಟ್ ಕಾರ್ನ್ ಅದೆಲ್ಲ ಹಾಕಿಬಿಟ್ಟು ಇದು ಕೊಸಂಬರಿ ಥರ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ಗ್ಯಾಸ್ ಮೇಲೇ ಹಾಗೆ ಒಂದು ಅರ್ಧ ಸ್ವೀಟ್ ಕಾರ್ನನ್ನು ಸುಟ್ಕೊಂಡಿದ್ದೀನಿ ಆ ಕಡೆ ಸ್ವೀಟ್ ಕಾರ್ನ್ ಕೊಡೋಷ್ಟರಲ್ಲಿ ಈ ಕಡೆ ನೋಡಿ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದಕ್ಕೂ ಕೂಡ ನಾನು ಹಾಗೆಯೇ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಈರುಳ್ಳಿ ಹಸಿ ಮೆಣಸಿನಕಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡೆ ಕೊನೆಯಲ್ಲಿ ಇದಕ್ಕೆ ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲನ ಹಾಕ್ಕೊಂಡಿದ್ನಿ ಮತ್ತು ಒಂದು ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಶೇಂಗಾ ಪೌಡರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರಿ ಸೊ ನಮ್ಮದು ಸಿಂಪಲ್ ಆಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಈ ಥರದ ಪಲ್ಯಗಳೆಲ್ಲ ಮ್ಯಾಗಿ ಮಸಾಲ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಆಲೂಗಡೆ ಪಲ್ಯ ಬೆಂಡೆಕಾಯಿ ಪಲ್ಯಕಾಯಿತೆಲ್ಲ ನಾನು ಅವಾಗ ಈ ಮಸಾಲಾನ ಯೂಸ್ ಮಾಡ್ತಾ ಇರ್ತೀನಿ ಆ ಕಡೆ ಬೆಂಡೆಕಾಯಿ ಪಲ್ಯ ಮಾಡೋಷ್ಟರಲ್ಲಿ ಈ ಕಡೆ ಸ್ವೀಟ್ ಕಾರ್ನ್ ಏನು ನಾನು ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೆ ಅದು ಕೂಡ ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದ್ರದ್ದು ಕೂಡ ನಾನು ಈ ಥರ ಕಾಳನ್ನು ಬಿಡಿಸ್ತಾ ಇದ್ದೀನಿ ಬೇಯಿಸಿಬಿಟ್ಟು ಮಾಡಿದ್ರೆ ಅದು ನಿಮಗೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಆದರೆ ಈ ಥರನೇ ಬಿಟ್ಟು ಮಾಡಿದ್ರೆ ಅದು ಡಿಫ್ರೆಂಟ್ ಟೇಸ್ಟಲ್ಲಿ ಬರುತ್ತೆ ಸೊ ನಾನು ಇದನ್ನು ಮಾಡಿದಾಗ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಈ ಥರ ಸುಟ್ಟಿ ಮಾಡೋದರಿಂದ ಅದರದೇ ಒಂದು ಫ್ಲೇವರ್ ಇರುತ್ತೆ ನಿಮಗೆ ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಕೊಡೋದಕ್ಕೆ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ನಿಮ್ಮದು ಇವಾಗ ಅದನ್ನೆಲ್ಲ ಕಾಳು ಬಿಡಿಸಿದಾದ್ಮೇಲೆ ನಾನು ಹಾಗೆ ಚಾಕುವಿಂದ ಸ್ವಲ್ಪ ಹಾಗೆ ರಫ್ ಆಗಿ ಚಾಪ್ ಇದ್ದೀನಿ ಸ್ವಲ್ಪ ಅದರಲ್ಲಿ ಇರೋವಂತಹ ಏನು ಟೇಸ್ಟ್ ಇರುತ್ತೆ ಅದು ಮೊಸರಲ್ಲಿ ಹೋಗಲಿ ಅಂತ ಅಂದ್ಬಿಟ್ಟು ಇವಾಗ ಒಂದು ಅರ್ಧ ಬೌಲಷ್ಟು ಅಷ್ಟು ನಾನಿಲ್ಲಿ ಗಟ್ಟಿಯಾಗಿರುವಂತ ಮೊಸರನ್ನ ತಗೊಂಡಿದಿನಿ ಅದನ್ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅದನ್ನ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ತರ ಅದನ್ನೆಲ್ಲ ಬೀಟ್ ಮಾಡಿಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ಮೊಸರು ತುಂಬಾ ಗಟ್ಟಿಯಾಗಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಲಿಕ್ವಿಡಿ ತರ ಇದ್ರೆ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಮಸಾಲ ಹಾಕೋತಾ ಇದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್ ಜೀರಾ ಪೌಡರ್ ಹಾಕೊಳೋದ್ರಿಂದ ಟೇಸ್ಟ್ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬ್ಲಾಕ್ ಪೆಪರ್ ಪೌಡರ್ ಸೊ ಫ್ರೆಶ್ ಆಗಿ ಈ ತರ ಕ್ರಷ್ ಮಾಡ್ಬಿಟ್ಟು ಹಾಕೋತಾ ಇದೀನಿ ಆಮೇಲೆ ಒಂದು ಅರ್ಧ ಹೋಳಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದೀನಿ ಈರುಳ್ಳಿ ನೀವು ಇದಕ್ಕೆ ಜಾಸ್ತಿ ಹಾಕೋಬೇಡ್ದು ಒಂದು ಸ್ವಲ್ಪನೇ ಹಾಕೊಳ್ಳಿ ಆಮೇಲೆ ಸ್ವೀಟ್ ಕಾರ್ನ್ ಹಾಗೆ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ರುಚಿಗೆ ತಕ್ಕ ಸ್ಟೂಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ಇದಕ್ಕೆ ಒಂದು ಸ್ವಲ್ಪ ಖಾರ ಬೇಕಂದರೆ ಸಣ್ಣದಾಗಿ ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕೋಬೋದು ಇಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಅಲ್ಲ ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಸೌತೆಕಾಯಿ ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ನಾನಿಲ್ಲಿ ಸಿಂಪಲ್ಲಾಗಿ ಇಷ್ಟೇ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಮಕ್ಕಳಿಗೆ ನೀವು ಈ ಥರ ಮಾಡಿಕೊಟ್ರೆ ಹಾಗೇ ತಿನ್ಕೋತಾರೆ ಅವರು ಸೊ ಚಪಾತಿ ರೈಸ್ ಜೊತೆ ಎಲ್ಲ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವತ್ತಿನ ದಿವಸ ಮಧ್ಯಾಹ್ನ ಊಟಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಮತ್ತೆ ಇದು ಸ್ವೀಟ್ ಕಾರ್ನ್ದು ರಾಯ್ತ ಮಾಡಿದೆ ಹಾಗೆ ಚಪಾತಿ ಮತ್ತೆ ಫ್ರೈಡ್ ರೈಸ್ ಮಾಡಿದ್ದೆ ಮಾಡಿದೆ ಸೊ ಈ ತರ ಮಧ್ಯಾಹ್ನ ಸಿಂಪಲ್ ಆಗಿ ಊಟ ಆಗಿತ್ತು ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ